ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕೆಆರ್ಟ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಪ್ರೌಢಶಾಲಾ ಶಿಕ್ಷಕರ ಅಧಿಸೂಚನೆಗೆ ಸಂಬಂಧಪಟ್ಟಂಥ ಮಹತ್ವದ ಮಾಹಿತಿಯೊಂದು ಹೊರಬರ್ತಾ ಇದೆ. ನೇಮಕಾತಿ ತಯಾರಿಯಲ್ಲಿರುವಂಥ ಇಲಾಖೆಯು ಅತಿ ತುರ್ತಾಗಿ ವಿಭಾಗವಾರು ಒಂದಿಷ್ಟು ಮಾಹಿತಿಯನ್ನು ಕೇಳಿದೆ. ಏನೆಲ್ಲ ಮಾಹಿತಿಯನ್ನು ಕೇಳಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದಿಷ್ಟು ಮಾಹಿತಿಗಳು ನೇಮಕಾತಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆ ಆಗುತ್ತೆ, ಒಂದು ಮುನ್ನುಡಿನೇ ಆಗುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಏನೆಲ್ಲ ಮಾಹಿತಿ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ಪಕ್ಕದಲ್ಲಿ ಕಾಣುತ್ತ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಕೆಆರ್ ಟೂಲ್ಸ್ ಕೂಡ ಪ್ರತಿನಿತ್ಯ ನಿಮ್ಮ ಒಂದು ಎಚ್ ಎಸ್ ಟಿ ಆರ್ ತಯಾರಿಗೆ ಸಂಬಂಧಪಟ್ಟಂತೆ ಉಚಿತ ತರಗತಿಗಳನ್ನ ಕೊಡ್ತಾ ಇದೆ. ಆ ತರಗತಿಗಳನ್ನ ಮಿಸ್ ಮಾಡ್ದಲೇ ನೋಡಿ, ಟಾಪ್ 1000 ಎಂ ಸಿ ಕ್ಯೂ ಅಡಿಯಲ್ಲಿ ಅದ್ಭುತವಾಗಿ ತರಗತಿಗಳು ನಿಮಗೆ ಸಿಗ್ತಾ ಇದೆ. ಅದರ ಜೊತೆ ಜೊತೆಯಲ್ಲಿಯೇ ಕೆಆರ್ ಟೂಲ್ಸ್ ಕಡೆಯಿಂದ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಸೊ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ 6 ತಿಂಗಳು ಮತ್ತು 1 ಇಯರ್ ಕೋರ್ಸನ್ನು ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ತರಗತಿಗಳನ್ನು ಕೊಡ್ತಾ ಇದೆ. ಸೊ ಆ ಪೇಯ್ಡ್ ತರಗತಿಗಳು ಬೇಕು ಅಂದರೆ ಏನು ಕೆಳಭಾಗದಲ್ಲಿ ನಂಬರ್ ಇದೆ, ಆ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಸೊ ನಿಮ್ಮ ಒಂದು ಎಚ್ ಎಸ್ ಟಿ ಆರ್ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಏನಿದೆ ಮಾಹಿತಿ ಅಂತ ನೋಡ್ತಾ ಹೋಗೋಣ. ನಿಮ್ಮ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಸೊ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತ ಕಚೇರಿ, ನೃಪತುಂಗ ರಸ್ತೆ, ಕೆಆರ್ ವೃತ್ತ, ಬೆಂಗಳೂರು. ಸೊ ತಾವು ದಿನಾಂಕವನ್ನು ಕೂಡ ಗಮನಿಸ್ತಾ ಇದ್ದೀರಾ, 1/2/2024 ಅತಿ ತುರ್ತು. ಸೊ ಏನಿದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೆ, ಸೊ ತಾವು ಗಮನಿಸ್ತಾ ಇದ್ದರೆ ವಿಷಯ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ. ಸೊ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ. ಏನೀಗ ಆಲ್ರೆಡಿ ಇಲಾಖೆ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಬ್ಯಾಕ್ಲಾಗ್ ಹುದ್ದೆಗಳ ಒಂದಿಷ್ಟು ಮಾಹಿತಿಯನ್ನು ಕೇಳ್ತಾ ಇದೆ. ಸೊ ನೋಡಿ, ಯಾವುದೇ ಒಂದು ನೇಮಕಾತಿ ನಡೀಬೇಕಂದ್ರೆ ಆ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಬ್ಯಾಕ್ಲಾಗ್ ಹುದ್ದೆಗಳು ಇದೆ, ಎಷ್ಟೆಲ್ಲ ಹುದ್ದೆಗಳಿದ್ದಾವೆ, ಅವುಗಳನ್ನ ಕೂಡ ಪರಿಗಣಿಸಬೇಕಾಗುತ್ತೆ. ಒಂದು ನೇಮಕಾತಿಯ ಒಂದು ಭಾಗ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಆಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಏನೆಲ್ಲ ಒಂದು ನೇಮಕಾತಿ ಆಗದಲೇ ಉಳಿದಿರೋ ಆಗಿರಲಿ, ಅಥವಾ ಏನು ವಯೋ ನಿವೃತ್ತಿ ಆಗಿರಲಿ, ಅದರಿಂದ ಉಳಿದಿರುವಂಥ ಒಂದು ಖಾಲಿ ಹುದ್ದೆಗಳಾಗಿರಲಿ, ಅವುಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡ್ಕೊಂಡು ಆನಂತರ ಏನು ಮಾಡುತ್ತೆ, ಇಲಾಖೆ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂಥ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಆ ದೃಷ್ಟಿಯಲ್ಲಿ ಇಲಾಖೆ ಈಗ ಆಲ್ರೆಡಿ ತನ್ನ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ತನ್ನ ಕಾರ್ಯವೈಖರಿಯನ್ನು ಪ್ರಾರಂಭ ಮಾಡಿದೆ. ಸೊ ಆ ದೃಷ್ಟಿಗಾಗಿ ಈ ಒಂದು ಏನು ವಿಷಯ ಇದೆ ಅತ್ಯಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೇವಲ ಚಿಕ್ಕ ವಿಚಾರ ಆದರೂ ಕೂಡ ಇಲಾಖೆ ಈಗ ಆಲ್ರೆಡಿ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಎಷ್ಟು ಸ್ಪೀಡಾಗಿ ತನ್ನ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದೆ ಅನ್ನೋದು ಇದರಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರ ತಾವು ಸುಮ್ಮನೆ ಕೂರ್ಬಾಡಿ, ಈಗ ಯಾರಾದರೂ ಕೂಡ ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸ್ತಾ ಇದ್ರೆ ಸೊ ಆಗೋದಿಲ್ಲ ಬಿಡು, ಸೊ ಇನ್ನೂ ಎಷ್ಟು ವರ್ಷ ಆಗುತ್ತೋ ಅಥವಾ ಇನ್ನೂ ಎಷ್ಟು ತಿಂಗಳಾಗುತ್ತೆ ಅಂತ ದಯವಿಟ್ಟು ನೆಗ್ಲೆಕ್ಟನ್ನು ಮಾಡ್ತಾ ಹೋಗ್ಬೇಡಿ. ಯಾಕೆಂದರೆ ಈಗ ಆಲ್ರೆಡಿ ಇಲಾಖೆ ತನ್ನ ತಯಾರಿಯನ್ನು ಪ್ರಾರಂಭ ಮಾಡ್ಕೊಂಡಿದೆ ಅತಿ ತುರ್ತಾಗಿ. ತಾವು ಕೂಡ ತಮ್ಮ ಒಂದು ತಯಾರಿಯನ್ನು ಅತಿ ತುರ್ತಾಗಿ ಪ್ರಾರಂಭ ಮಾಡಿಕೊಂಡ್ರೆ ಮಾತ್ರ ಮುಂಬರುವಂಥ ಎಚ್ ಎಸ್ ಟಿ ಆರ್ ಕನಸನ್ನು ನೀವು ನನಸನ್ನು ಮಾಡ್ಕೊಬೋದು. ಇಲ್ಲಾಂದರೆ ಯಾವಾಗ ಆಗುತ್ತೋ ಆಗೋದಿಲ್ವೋ ಅಂತ ನೆಗ್ಲೆಕ್ಟ್ ಅಥವಾ ನೆಗೆಟಿವ್ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ನೀವು ಎಕ್ಸಾಮ್ ಟೈಮಲ್ಲಿ ತುಂಬ ಸಫರನ್ನು ಪಡ್ತೀರಾ. ಸೊ ಜೊತೆಗೆ ನಿಮ್ಮ ಕನಸನ್ನು ನೆನೆಸಿ ಮಾಡ್ಕೊಳೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆ ದೃಷ್ಟಿಗೋಸ್ಕರ ನೋಡಿ, ಈಗ ಆಲ್ರೆಡಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಇಲಾಖೆ ಏನು ಮಾಡಿದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬ್ಯಾಕ್ಲಾಗ್ ಒಂದು ಹುದ್ದೆಗಳ ಮಾಹಿತಿಯನ್ನು ಒಂದು ನಮೂನೆಯಲ್ಲಿ ಒದಗಿಸುವ ಬಗ್ಗೆ ಒಂದು ಮಾಹಿತಿಯನ್ನು ಕೇಳಿದೆ. ಏನು ವಿಭಾಗವಾರು ಅಂದರೆ ನಿಮಗೆ ಏನು ಬೆಂಗಳೂರು ಆಗಿರಲಿ, ಮೈಸೂರು ಆಗಿರಲಿ, ಹಾಗೆ ಕಲಬುರಗಿಗೆ ಸಂಬಂಧಪಟ್ಟಂಥ ವಿಭಾಗವಾರು ಮಾಹಿತಿಯನ್ನು ಕೇಳಿದೆ. ಸೊ ಇಲ್ಲೊಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗಿದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದದ ಶಿಕ್ಷಕರಿಗೆ ನೀಡಿರುವ ನೇಮಕಾತಿ ಅಥವಾ ಬಡ್ತಿಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬ್ಯಾಕ್ಲಾಗ್ ಒಂದು ಹುದ್ದೆಗಳ ಮಾಹಿತಿಯನ್ನು ಒದಗಿಸಲು ಉಲ್ಲೇಖವೊಂದರಲ್ಲಿ ಸೂಚಿಸಿರುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅರ್ಥ ಏನಂತಂದರೆ, ಈ ಒಂದಿಷ್ಟು ಏನು ಪರಿಶಿಷ್ಟ ಜಾತಿ ಆಗಿರಲಿ, ಪರಿಶಿಷ್ಟ ಪಂಗಡ ಆಗಿರಲಿ, ಸೊ ಆ ಒಂದು ಕ್ಯಾಟಗರಿ ಅಥವಾ ಒಂದು ಕ್ಯಾಸ್ಟ್ಲಿ ಸಂಬಂಧಪಟ್ಟಂಥ ಏನೆಲ್ಲ ಬ್ಯಾಕ್ಲಾಗ್ ಹುದ್ದೆಗಳಿದೆ, ಬ್ಯಾಕ್ಲಾಗ್ ಆ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡಿ. ಯಾಕೆಂದರೆ ಇದು ಕೂಡ ನಿಮ್ಗೆ ಹೇಳಿದೆ ಆಗಲೇ ಒಂದು ನೇಮಕಾತಿಯ ಒಂದು ಭಾಗ. ಆ ಒಂದು ಮಾಹಿತಿಗಳನ್ನ ಪಡ್ಕೊಂಡು ಆನಂತರ ನೇಮಕಾತಿಯನ್ನು ಮಾಡಬೇಕಾಗುತ್ತೆ. ಆ ದೃಷ್ಟಿಗಾಗಿ ಈಗ ಆಲ್ರೆಡಿ ಇಲಾಖೆ ಈ ಒಂದು ಮಾಹಿತಿಗಳನ್ನ ಪಡ್ಕೊಂಡು ಅದರ ಪ್ರಕಾರವಾಗಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಅತಿ ತುರ್ತಾಗಿ ತನ್ನ ನೇಮಕಾತಿಯ ಕಾರ್ಯವೈಖರಿಯನ್ನು ಮುಂದುವರಿಸ್ತಾ ಇದೆ. ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಅಷ್ಟೇ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಅತಿ ತುರ್ತಾಗಿ ಈ ಒಂದು ನೇಮಕಾತಿಯು ಕೂಡ ಆಗುತ್ತೆ. ಮೇ ಬಿ ನಿಮಗೆ ಈ ಒಂದು ಎಂ ಪಿ ಎಲೆಕ್ಷನ್ ಇರೋದ್ರಿಂದ ಎಂ ಪಿ ಎಲೆಕ್ಷನ್ ಆದ ನಂತರ ನಿಮ್ಗೆ ಏನಾಗುತ್ತೆ ಈ ನೇಮಕಾತಿಯ ಅಧಿಸೂಚನೆ ಹೊರಬೀಳುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ, ಈಗಲಿಂದಲೇ ತಮ್ಮ ತಯಾರಿಯನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾ, ಇದು ಚಿಕ್ಕ ವಿಚಾರ ಆದರೂ ಕೂಡ ಅತ್ಯಂತ ಮಹತ್ವದ ಒಂದು ಮಾಹಿತಿಯಾಗಿರುತ್ತೆ, ಮಹತ್ವದ ಹೆಜ್ಜೆ ಆಗಿದೆ. ಯಾಕೆಂದರೆ ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವೆಲ್ಲ ಮಾಹಿತಿಗಳು ಕೂಡ ಒಂದು ನೇಮಕಾತಿ ಮಾಡುವಂಥದ್ದಕ್ಕೆ ಒಂದು ಮುನ್ನುಡಿ ಅಥವಾ ಒಂದು ಬೇಸ್ ಅಂತ ಅಥವಾ ಮಾಹಿತಿ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ಆ ಒಂದು ತಯಾರಿಯನ್ನು ಇಲಾಖೆ ಮಾಡ್ಕೊಳ್ತಾ ಇದೆ. ಸೊ ನೀವು ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಳಿ ಅತಿ ತುರ್ತಾಗಿ ಅಂತ ಹೇಳ್ತಾ,
ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಕ್ಕಿದ್ರೆ ಸೊ ದಯವಿಟ್ಟು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಒಂದು ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.